ಗೊಂಡಿದೆ ಸ್ಯಾಂಡ್ರೂ ರವಿ ಪತ್ನಿ ವಿರುದ್ಧ ಹಾಕಿದಂತಹ ನಕಲಿ ಕೇಸ್ ಪ್ರಕರಣ ಸದ್ಯ ಪ್ರಕರಣದ ಎವಿಡೆನ್ಸ್ ಅನ್ನು ಕೂಡ ಕಲೆ ಹಾಕೋದಕ್ಕೆ ಮುಂದಾಗಿದೆ ಸಿಸಿಬಿ ಟೀಮ್ ಇನ್ಸ್ಪೆಕ್ಟರ್ ಪ್ರವೀಣ್ ವಿಚಾರಣೆ ಬೆನ್ನಲ್ಲೇ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಸಜ್ಜಾಗಿದೆ ಪ್ರವೀಣ್ ಕರ್ತವ್ಯದಲ್ಲಿ ಇದ್ದಂತಹ ವೇಳೆಯ ಸಿಸಿಟಿವಿ ಫುಟೇಜ್ ಜೀಪ್ ಜಿಪಿಎಸ್ ರೆಕಾರ್ಡ್ ಹಾಗೆ ಸ್ಟೇಷನ್ ಲಾಗ್ ಬುಕ್ ಮಾಹಿತಿಯನ್ನ ಕೂಡ ಸಿಸಿಬಿ ಅಧಿಕಾರಿಗಳು ಕೇಳಿರುವಂತದ್ದು ಕಾಟನ್ಪೇಟೆ ಪೊಲೀಸರಿಗೆ ಪ್ರವೀಣ್ ವಿವರವನ್ನ ನೀಡುವಂತೆ ಲೆಟರ್ ಅನ್ನು ಕಳಿಸಲಾಗಿದೆ ಆಯ್ದಂತಹ ಪ್ರಮುಖ ದಿನಾಂಕಗಳನ್ನು ನಮೂದಿಸಿ ಸಿಸಿಟಿವಿ ಫುಟೇಜ್ ಅನ್ನು ಕೇಳಿರುವಂತದ್ದು ಸಿಸಿಬಿ ಅಧಿಕಾರಿಗಳು ತನಿಖೆಯ ಭಾಗವಾಗಿ ವಿವರವನ್ನ ನೀಡುವಂತೆ ಸಿಸಿಬಿ ಎಸಿಪಿ ಧರ್ಮೇಂದ್ರ ಪತ್ರವನ್ನು ಕಳಿಸಿದ್ದಾರೆ ಇನ್ನು ದರೋಡೆಗೆ ಚಾಕು ಪರ್ಚೇಸ್ ಮಾಡಿದಂತಹ ಅಂಗಡಿಯನ್ನು ಕೂಡ ಪತ್ತೆ ಹಚ್ಚಿರುವಂತದ್ದು ಮೆಜೆಸ್ಟಿಕ್ ಬಳಿಯ ಅಂಗಡಿ ಮಾಲೀಕನನ್ನ ಕರೆಸಿ ಸಿಸಿಬಿ ಅಧಿಕಾರಿಗಳು ವಿಚಾರಣೆಯನ್ನು ಕೂಡ ಮಾಡಿದ್ದಾರೆ ಚಾಕುವನ್ನ ಖರೀದಿಸಲು ಬಂದಿದ್ಯಾರು ಎಷ್ಟು ಜನ ಇದ್ರು ಅನ್ನುವಂತಹ ಬಗ್ಗೆ ಕೂಡ ವಿಚಾರಣೆಯನ್ನು ಮಾಡಿರುವಂತದ್ದು ಇನ್ನು ಚಾಕು ಖರೀದಿ ಮಾಡಿದಂತಹ ಬಿಲ್ಲನ್ನ ತೋರಿಸಿ ಅಂಗಡಿ ಮಾಲೀಕನನ್ನ ವಿಚಾರಣೆ ಮಾಡಲಾಗಿದೆ ಸುಳ್ಳು ದರೋಡೆ ಕೇಸ್ ಸಂಬಂಧ ತೀವ್ರ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು ಯಾವಾಗ ಸಾಕ್ಷಿಗಳ ಸಮೇತ ಅದು ಬಗೆಹರಿತು ಅಂದ್ರೆ ಕ್ಲಿಯರ್ ಆಗಿ ಗೊತ್ತಾಯಿತು ನಕಲಿ ಕೇಸ್ ಅಂತ ಹೇಳಿ ಆ ನಂತರದಲ್ಲಿ ಸಿಸಿಬಿ ಅಧಿಕಾರಿಗಳು ಇನ್ಸ್ಪೆಕ್ಟರ್ ಪ್ರವೀಣ್ ಅನ್ನ ಕರೆಸಿ ವಿಚಾರಣೆ ಕೂಡ ನಡೆಸಿದ್ರು ಎರಡೆರಡು ಬಾರಿ ವಿಚಾರಣೆ ನಡೆಸಿದ ನಂತರ ಒಂದಷ್ಟು ಮಾಹಿತಿಯನ್ನ ಕೂಡ ಕಲೆ ಹಾಕಲಾಯಿತು ಇನ್ನು ಇನ್ಸ್ಪೆಕ್ಟರ್ ಪ್ರವೀಣ್ ಕೂಡ ಒಂದಷ್ಟು ಮಾಹಿತಿಯನ್ನ ಬಾಯಿ ಬಿಟ್ಟಿದ್ರು ಅದರ ಬೆನ್ನಲ್ಲೇ ಈಗ ಚಾಕುವನ್ನ ಖರೀದಿ ಮಾಡಿದಂತಹ ಅಂಗಡಿ ಮಾಲೀಕನನ್ನ ಕೂಡ ಕರೆಸಿ ಎಷ್ಟು ಜನ ಬಂದಿದ್ರು ಯಾರ್ಯಾರು ಇದ್ರು ಜೊತೆಯಲ್ಲಿ ಚಾಕುವನ್ನ ಯಾವಾಗ ಖರೀದಿಸಲಾಯಿತು ಎಲ್ಲವನ್ನ ಕೂಡ ಬಿಲ್ಲನ್ನ ತೋರಿಸಿ ವಿಚಾರಣೆ ಮಾಡಲಾಗಿದೆ ಮತ್ತೊಂದು ಕಡೆ ಇನ್ಸ್ಪೆಕ್ಟರ್ ಪ್ರವೀಣ್ ಕರ್ತವ್ಯದಲ್ಲಿ ಇದ್ದಂತಹ ಟೈಮ್ನಲ್ಲಿ ಸ್ಟೇಷನ್ ನ ಫುಟೇಜ್ ಅಂದ್ರೆ ಸಿಸಿಟಿವಿ ಫುಟೇಜ್ ಆಗಿರಬಹುದು ಅಥವಾ ಅವ್ರು ಹೋಗ್ತಾ ಇದ್ದಂತಹ ಜೀಪ್ ಜಿಪಿಎಸ್ ರೆಕಾರ್ಡ್ ಆಗಿರಬಹುದು ಎಲ್ಲೆಲ್ಲಿ ಹೋಗಿದ್ರು ಅಂತ ಹೇಳಿ ಮತ್ತೊಂದು ಕಡೆ ಸ್ಟೇಷನ್ ಲಾಗ್ ಬುಕ್ ಯಾರ್ಯಾರೆಲ್ಲ ಬಂದು ಹೋಗಿದ್ರು ಎಲ್ಲವನ್ನ ಕೂಡ ಡೀಟೇಲ್ ಆಗಿ ಕೇಳಿರುವಂತದ್ದು ಸಿಸಿಬಿ ಎಸಿಪಿ ಧರ್ಮೇಂದ್ರ ಈ ಒಂದು ಎಲ್ಲಾ ವಿವರವನ್ನ ಕೇಳಿ ಪತ್ರವನ್ನ ಬರೆಯಲಾಗಿದೆ